ಗೋಪಿಕಾಸ್ತ್ರೀಯರು ಆಧ್ಯಾತ್ಮಿಕ ಜ್ಞಾನವುಳ್ಳವರು ದೇವರ ಸಂಕಲ್ಪಕ್ಕೆ ಅಡ್ಡಿ ಮಾಡಬಾರದು ಅಂಥೇಳಿ ಅಕ್ರೂರನಿಗೂ ಬೈಲಿಲ್ಲ ಕರ್ಕೊಂಡು ಹೋಗಲಿಕ್ಕೆ ಬಂದಿರತಕ್ಕ ಯಾಕೆ ಬಂದಿಯೋ ನೀನು ಅಂತ ಅಕ್ರೂರನಿಗೆ ಬೈಲಿಲ್ಲ ಏನಂತಾರೆ ಹೆಣ್ಮಕ್ಕಳು ಭೃತ್ಯ ಅಯಂ ಕಿಂ ಸಂತನೋ ಅದು ನಮ್ಮ ಅಕ್ರನಿಗೆ ಏನು ಪ್ರಯೋಜನ ಅಕ್ರೂರ ಯಾರ ಅಡಿಯಾಳೋ ಅವ ಹೇಳಿದ್ದನ್ನು ಮಾಡುವುದು ಅಕ್ರೂರನ ಕರ್ತವ್ಯ ಇಲ್ಲದಿದ್ದರೆ ಯಜಮಾನ ದ್ರೋಹ ಅಂತಾಗುತ್ತೆ ಈಗ ಕಂಸ ರಾಜನಾಗಿದ್ದಾನೆ ಅಲ್ಲಿ ಆ ಕಂಸನ ಅಡಿಯಾಳಾಗಿ ಅಕ್ರೂರ ಇದ್ದಾನೆ ಆದ್ದರಿಂದ ಕಂಸ ಏನು ಹೇಳ್ತಾನೆ ಅದನ್ನು ಅಕ್ರೂರನ ಕರ್ತವ್ಯ ಅಕ್ರೂರ ಹಾಗೆ ಮಾಡಿದ್ದಾನೆ ಬಂದಿದ್ದಾನೆ ದೇವರನ್ನು ಅದು ಕೂಡ ಏನು ಈಗ ಕಂಸ ಕಳಿಸುವಾಗ ಬೇರೆ ಏನನ್ನಾದರೂ ಹೇಳಿಕೊಂಡು ಆ ಮದ್ಯತ ಆ ಪಾನೀಯತ ಈ ಪಾನೀಯ ಏನಾದರೂ ಕಂಸ ಅಕ್ರೂರನ್ನು ಹೇಳಿ ಕಳಿಸಿದರೆ ಆವಾಗ ಅಕ್ರೂರು ಅದನ್ನು ಮಾಡಿಲ್ಲ ಅಂದರೆ ಅಡ್ಡಿಲ್ಲ ಇದು ಹಾಗಲ್ಲ ಕಂಸ ದೇವ್ರಂದು ಕರ್ಕೊಂಡು ಬಾ ಅಂತಂದದ್ದು ದೇವ್ರಂದು ಕರ್ಕೊಂಡು ಬಾ ಅಂತ ಕಂಸ ಅನ್ನುವಾಗ ಅಕ್ರೂರು ನಾನು ಬರೋಲ್ಲ ಕರ್ಕೊಂಡು ಬರೋಲ್ಲ ಅಂದರೆ ಹೇಗೆ ಹೇಳಲಿಕ್ಕಾಗುತ್ತೆ ಅದರಿಂದ ಅಕ್ರೂದ ಇದರಲ್ಲಿ ಏನು ತಪ್ಪಿಲ್ಲ ತಪ್ಪೇನಾದರೆ ಆ ಕಂಸನದ್ದು ಅಲ್ವ ನಮ್ಮಿಂದ ದೇವರನ್ನು ವಿಘಟನೆ ಮಾಡ್ತಾ ಇರತಕ್ಕಂಥದ್ದು ಕಂಸನ ತಪ್ಪ ಅದರಿಂದ ಆ ಕಂಸ ಹಾಳಾಗಿ ಹೋಗಲಿ ಅಂತ ಹೆಣ್ಮಕ್ಕಳು ಬೈದು ಬಿಟ್ಟರು ಹಾಳಾಗಿ ಹೋಗಲಿ ಅಂತಂದರೆ ಎಷ್ಟೆಲ್ಲ ರೀತಿಯಲ್ಲಿ ಹಾಳಾಗಿ ಹೋಗಲಿ ಅಂತಂದರೆ ಕಂಸಃ ತದ್ಧನುರುತ್ಸವ ಅಸ್ತು ನಿಹತಃ ಭಗ್ನಂಚ ಭೂಜಾದ ಧನು ಏನು ಬಿಲ್ಲ ಹಬ್ಬನ ಕಂಸನದ್ದು ಏನು ಅಲ್ಲಿಗೆ ಬಿಲ್ಲ ಹಬ್ಬ ಅಂತ ಒಂದು ನೆಪ ಮಾಡಿಕೊಂಡು ಕೃಷ್ಣನನ್ನು ಅಲ್ಲಿಗೆ ಕರೆದು ಕೃಷ್ಣನ ಸಂಹಾರ ಮಾಡಬೇಕು ಅಂತ ಅಪೇಕ್ಷೆ ಪಟ್ಟಿದ್ದಾನ ಯಾವ ಬಿಲ್ಲ ಹಬ್ಬವನ್ನು ನೆಪ ಮಾಡಿಕೊಂಡು ಕೃಷ್ಣನನ್ನು ಕೊಲ್ಲಬೇಕು ಅಂತ ಕಂಸ ಸಂಕಲ್ಪ ಮಾಡಿದ್ದಾನೋ ಆ ಬಿಲ್ಲು ಕೃಷ್ಣನ ಕೈಯಿಂದ ಮುರಿದು ಹೋಗಲಿ ಅಂತ ಹೆಣ್ಮಕ್ಕಳು ಶಪ್ಪಿಸಿ ನಿಜವಾಗಿ ಬಿಲ್ಲ ಹಬ್ಬದ ಕ್ರಮದಲ್ಲಿ ಬಿಲ್ಲು ಮುರಿಯುವುದಲ್ಲ ಯಾಕೆ ಬಿಲ್ಲು ಮುರಿದರೆ ಬರುವ ವರ್ಷ ಬಿಲ್ಲ ಹಬ್ಬಕ್ಕೆ ಎಲ್ಲಿ ಹೋಗೋದು ಮತ್ತು ಬಿಲ್ಲು ಇರಬೇಕು ಅದಕ್ಕೆ ಹಗ್ಗ ಕಟ್ಟಬೇಕು ಹಗ್ಗ ಕಟ್ಟುವುದು ಸ್ಪರ್ಧೆ ಆ ಸ್ಪರ್ಧೆಯಲ್ಲಿ ಗೆದ್ದವರಿಗೆ ಬಹುಮಾನ ಇದೇ ಒಂದು ಉತ್ಸವ ಆ ಊರಿನದ್ದು ಪ್ರತಿ ವರ್ಷ ಮಾಡತಕ್ಕಂಥ ಉತ್ಸವ ಅದನ್ನೇಕ ಕಂಸ ಈ ವರ್ಷ ಸ್ವಲ್ಪ ಬೇಗ ಮಾಡಿದ ಯಾಕೆ ಕಂಸನ ಕಿವಿಗೆ ನಾರಾದರೂ ಹೇಳಿ ಆಯಿತು ಬೆಲ್ಲ ಸ್ವಲ್ಪ ಬೇಗ ಆಗಲಿಯೋ ಈ ವರ್ಷ ಅಂತ ಅವರು ಕಂಸನಿಗೆ ನಾರದ್ರು ಹೇಳಿ ಆಯಿತು ಆದ್ದರಿಂದ ಕೃಷ್ಣ ಕರೆಸುವುದಾದರೆ ಒಂದೇ ದಾರಿ ಪ್ರಾಯಶಃ ಕಂಸನು ಕೂಡ ಸ್ವಲ್ಪ ರಾಮಾಯಣ ಓದಿದ್ರೋ ಏನೋ ಯಾರಿಗೆ ಗೊತ್ತು ಯಾಕೆಂದರೆ ಕಂಸನೊಳಗೆ ಭೃಗು ಋಷಿಗಳಿದ್ದಾರಲ್ಲ ಅದರಿಂದ ಅವರು ಸ್ವಲ್ಪ ಕಂಸನ ಕಿವಿಗೆ ರಾಮಾಯಣ ಹಾಕಿದ್ದಾರೋ ಏನು ಏನು ಅಂತ ಮತ್ತೇನಿಲ್ಲ ಸೀತೆಯನ್ನು ಪಡಿಲಿಕ್ಕೆ ಅಂತ ರಾಮ ಹೋಗಿ ರುದ್ರದೇವರ ಧನುಸನ್ನು ಮೃದೆ ಬಿಟ್ಟ ಅಂಥೇಳಿ ಆದ್ದರಿಂದ ಪುನಃ ಅದೇ ಕೃಷ್ಣನು ಪುನಃ ತರಿಸೋಣ ಅಂತಲೋ ಏನು ಯಾರಿಗೆ ಗೊತ್ತು ಆ ದೃಷ್ಟಿಯಿಂದ ಹಾಗಾದರೆ ಬಿಲ್ಲ ಹಬ್ಬ ಅಂತ ನೆಪ ಮಾಡಿಕೊಂಡು ಕೃಷ್ಣನನ್ನು ನಮ್ಮಿಂದ ಬಿಡುಗಡೆಗೊಳಿಸತಕ್ಕಂಥ ಕಂಸನಿಂದ ಬಿಲ್ಲಿಗೆ ಬಿಡುಗಡೆ ಆಗಲಿ ನಾವು ಕೃಷ್ಣನಿಂದ ನೆಮ್ಮದಿ ಇದ್ದೆವು ಕಂಸ ಬಿಲ್ಲಿನಿಂದ ನೆಮ್ಮದಿ ಪಡ್ತಾ ಇದ್ದ ಪ್ರತಿ ವರ್ಷ ಬಿಲ್ಲ ಹಬ್ಬ ಅಂತ ಮಾಡುವುದು ನಾನಾ ರಾಜರುಗಳನ್ನು ಕರೆಸುವುದು ಆ ರಾಜರುಗಳಿಗೆ ಸ್ಪರ್ಧೆ ಹದ ಹಗ್ಗ ಕಟ್ಟಬೇಕು ಅಂತ ಸ್ಪರ್ಧೆ ಕಂಸ ಕೂತ್ಕೊಂಡು ವ್ಯವಸ್ಥೆ ಮಾಡುವುದು ಕಂಸ ಅದೊಂದು ಖುಷಿ ಅಬ್ಬ ನನ್ನ ಧನುಸ್ ಎಷ್ಟು ಗಟ್ಟಿ ಉಂಟಪ್ಪ ಸಾಮಾನ್ಯ ರಾಜರಿಂದ ಆಗುವುದಿಲ್ಲ ಅಂತ ನೋಡುವ ಖುಷಿ ಹಾಗಾದರೆ ನಮಗೂ ಕೃಷ್ಣನಿಗೂ ವಿಯೋಗ ಮಾಡ್ತಾ ಇದ್ದಾನೆ ಕಂಸ ಧನುಸ್ಸಿಗೂ ಕಂಸನಿಗೂ ವಿಯೋಗ ಧನುಸ್ಸು ಧನುಸು ಮುರಿದು ಹೋಗಲಿ ಇನ್ನು ಮುಂದೆ ಕಂಸನ ಮನೆಯಲ್ಲಿ ಬಿಲ್ಲ ಹಬ್ಬ ಅಂತ ಆಗದೇ ಹೋಗಲಿ ಆಮೇಲೆ ಯಹ ಅಸ್ಮತ್ ಪ್ರಾಣ ಸಮಂ ವಿಯೋಜಯತಿ ಸ್ಮೇರಾನನಂ ಶ್ರೀಪತಿಂ ತಂ ಪ್ರಾಣೇನ ವಿಯೋಜಯತು ದೇವ ಅಸ್ಮದೀಯ ವಿಭು ನಮ್ಮ ಮುಖದಲ್ಲಿ ಏನಾದರೂ ಒಂದು ಮಂದಹಾಸ ಇರುವುದು ಅಂತಂದರೆ ಅದು ಕೃಷ್ಣನಿಂದ ಕೃಷ್ಣ ಇಲ್ಲ ಮಂದಹಾಸ ಇಲ್ಲ ಮುಖದಲ್ಲಿ ಹಾಗಾದರೆ ನಮ್ಮ ಮುಖದ ಮಂದಹಾಸವನ್ನು ಕಂಸ ಕೃಷ್ಣನಿಂದ ಅಳಿಸಿದ ಅಳಿಸಿದ್ದು ಕಂಸ ಕೃಷ್ಣನನ್ನು ಮಾಧ್ಯಮವನ್ನಾಗಿಟ್ಟುಕೊಂಡ ಕೃಷ್ಣನನ್ನು ನಮ್ಮಿಂದ ಬಿಡುಗಡೆ ಮಾಡಿದ ಮುಖದಲ್ಲಿ ಮಂದಹಾಸ ಹೋಯಿತು ಯಾವ ಕೃಷ್ಣನು ನಮ್ಮಿಂದ ದೂರ ಹೋಗುವಂತೆ ಮಾಡಿ ನಮ್ಮ ಮುಖದ ಮಂದಹಾಸವು ಮಾಸುವಂತೆ ಮಾಡಿದನೋ ಅದೇ ಕೃಷ್ಣ ಕಂಸನ ದೇಹದಿಂದಲೂ ಕೂಡ ದೂರ ಹೋಗಿ ಕಂಸನ ಮುಖದಲ್ಲಿಯೂ ಕೂಡ ಮಂದಹಾಸ ಮಾಯವಾಗಲಿ ಅಂತ ಹೆಣ್ಮಕ್ಕಳು ಶಪಿಸಿದರು ದೇವರು ದೇಹದಿಂದ ಹೊರಟು ಹೋದರೆ ಮತ್ತೆ ಮಂದಹಾಸ ಎಲ್ಲಿಂಟು ಮಂದಹಾಸನ ಇಲ್ಲ ಅಟ್ಟಹಾಸನೂ ಇಲ್ಲ ಯಾವ ಹಾಸನೂ ಇಲ್ಲ ಹಾಸ ನ ಅಂತಂದ್ಬಿಟ್ಟು ಅದೇ ಹಾಸನ ಅಂತ ಸಕಲೇಶ್ವರ ಆದ ಕೂಡ ಹಾಸನ ಅಂತ ಒಂದು ಊರು ಸಿಗುತ್ತೆ ಹಾಸವೇ ಇಲ್ಲ ಅಂತ ಅಂದರೆ ಹೆಣ್ಮಕ್ಕಳ ಶಾಪ ಕಂಸನಿಗೆ ತಟ್ಟಿತು ಯಾಕೆ ತಟ್ಟಿತು ಹೆಣ್ಮಕ್ಕಳು ಆಂತರಿಕವಾಗಿ ಕೊಟ್ಟಿರತಕ್ಕಂಥ ಮಾತು ಇದು ನಾವು ಒಂದೊಂದು ಸಂದರ್ಭದಲ್ಲಿ ನಮ್ಗೆ ಯಾರಾದರೂ ಅನ್ಯಾಯ ಮಾಡಿದಾಗ ನಾವು ಅವರಿಗೆ ಹಾಳಾಗಿ ಹೋಗಲಿ ಅಂತ ನಾವು ಬೈತೇವೆ ಯಪಿ ನಮ್ಮ ಬಾಯಿಂದ ಶಬ್ದ ಬಂತು ಆದರೆ ನಾವು ಹಾಗೆ ಹೇಳುವ ಸಂದರ್ಭದಲ್ಲಿ ಅದು ಒಳ್ಳೆಯ ಗಳಿಗೆ ಅಂತ ಆಗಿದ್ದರೆ ದೈವ ಆ ಸಮಯದಲ್ಲಿ ಅಷ್ಟು ಅಂತಂದಿದ್ದರೆ ಹೇಗೆ ಶ್ರವಣಕುಮಾರ ಸತ್ತಾಗ ಅವನ ಅಪ್ಪ ಅಮ್ಮ ದಶರಥನಿಗೊಂದು ಮಾತು ಹೇಳಿದರು ನಿನಗೂ ಕೂಡ ಸಾಯುವ ಕಾಲಕ್ಕೆ ಮಕ್ಕಳ ವಿಯೋಗ ಬರಲಿ ಅಂತ ಇದನ್ನು ಕೇಳಿಸಿಕೊಂಡು ಯಾರೋ ಒಬ್ಬರು ನನ್ನ ಹತ್ರ ಪ್ರಶ್ನೆ ಮಾಡಿದರು ಸ್ವಾಮಿ ದಶರಥನಿಗೆ ಶಾಪ ಕೊಡುವ ಶಕ್ತಿ ಆ ಅಪ್ಪಮ್ಮನಿಗೆ ಇರುವುದಾಗಿದ್ದರೆ ಮಗ ಬದುಕಲಿ ಅಂತ ಹೇಳಬಾರ್ದಿತ್ತಾನು ಶ್ರವಣಕುಮಾರ ಬದುಕಲಿ ಅಂತ ಹೇಳ್ಬೋದಿತ್ತಲ್ಲ ಈಗ ಶಾಪ ಕೊಡುವ ಶಕ್ತಿ ಉಂಟು ಅಂತಂದರೆ ವರ ಕೊಡುವ ಶಕ್ತಿ ಉಂಟು ಅಂತಲೇ ಅರ್ಥ ಅಲ್ಲ ಹಾಗಿರುವಾಗ ಶ್ರವಣಕುಮಾರ ಬದುಕಲಿ ಅಂತ ಅನ್ಬೋದಿತ್ತಲ್ಲ ಹಾಗಾದರೆ ಶ್ರವಣಕುಮಾರ ಬದುಕಲಿ ಅಂತ ಅಂದಿಲ್ಲ ದಶರಥನಿಗಾಗುವಾಗ ಪುತ್ರವಿಯೋಗ ಬರಲಿ ಅಂತ ಶಪಿಸಿದ್ರಲ್ವ ಅಂದರೆ ಥಟ್ಟನಿಗೆ ಒಮ್ಮೆ ನಾನು ಕಂಗಾಲದೆ ಹೌದು ಅಂತ ಒಮ್ಮೆ ತೋರ್ತದೆ ಯಾರಿಗಾದರೂ ಹೌದು ಅಂತ ತೋರಬೇಕು ಥಟ್ಟನೆ ಉತ್ತರ ಫ್ಲ್ಯಾಶ್ ಆಯ್ತು ಏನು ಅಂತ ಅದು ದುಃಖದ ಸಂದರ್ಭದಲ್ಲಿ ಅವರ ಬಾಯಿಂದ ಬಂದ ಮಾತು ಅದು ಹೊರತು ದಶರಥ ನಾಳೆ ಅವನಿಗೆ ನಾಲ್ಕು ಮಕ್ಕಳಾಗ್ತಾರೆ ವನವಾಸ ಕಾಡಿಗೆ ಹೋಗ್ತಾನೆ ರಾಮಚಂದ್ರ ಆವಾಗ ದಶರಥ ಸಾಯ್ತಾನೆ ಅಂತ ಇದೆಲ್ಲ ತಲೆಯಲ್ಲಿ ಇಟ್ಟುಕೊಂಡು ಶಾಪ ಕೊಟ್ಟದ್ದಲ್ಲ ಮತ್ತು ದುಃಖದ ಭರದಲ್ಲಿ ಮಾತು ಬಾಯಿಂದ ಬಂದ ನಾವು ಕೂಡ ಅದೇ ದುಃಖದ ಭರದಲ್ಲಿ ಬೈತೇವೆ ಹಾಳಾಗಿ ಹೋಗ್ಲಿಂತ ಬೈತೇವೆ ಆ ಬೈಯ್ದಂಥ ಗಳಿಗೆ ಚೆನ್ನಾಗಿ ಇತ್ತು ಅವ ಹಾಳಾಗ್ತಾನೆ ಆ ಗಳಿಗೆ ಚೆನ್ನಾಗಿರಲಿಲ್ಲ ಆ ಬೈಸಿಕೊಂಡು ಅವನಿಗೆ ಏನೂ ಆಗುವಲ್ಲ ಇಲ್ಲಿಗ ಶ್ರವಣಕುಮಾರನ ತಂದೆ ತಾಯಿಗಳು ಬೈದ ಸಮಯ ಅಮೃತಗಳಿಗೆ ಆಗಿತ್ತು ದೇವತೆಗಳು ಅಸ್ತು ಅಂತಂತ ಅಮೃತಗಳಿಗೆ ದೇವತೆಗಳಲ್ಲಿ ಅಸ್ತು ಅಸ್ತು ನಮ್ಮ ಪಂಚಾಂಗದಲ್ಲಿ ವಿಷಗಳಿಗೆ ಅಮೃತಗಳಿಗೆ ಅಂತ ಎರಡು ಹಾಕಿರ್ತಾರೆ ಅದು ನಕ್ಷತ್ರಕ್ಕೆ ಹೊಂದಿಕೊಂಡಿರುತ್ತೆ ಇಷ್ಟು ಗಂಟೆಯ ನಂತರ ಇಷ್ಟು ಗಂಟೆ ತನಕ ವಿಷಗಳಿಗೆ ಇಷ್ಟು ಗ ಇಷ್ಟು ಗಂಟೆಗೆ ಅಂತ ಅಮೃತಗಳಿಗೆ ಅಂತ ಹೀಗೆಲ್ಲ ಇರುತ್ತೆ ಆ ಗಳಿಗೆಯಲ್ಲಿ ನಾವೇನಾದರೂ ಅಂದರೆ ಅದು ಆಗುತ್ತೆ ಪ್ರಾಯಶಃ ಗಳಿಗೆ ಹಾಗೆ ಇತ್ತು ಅವರೇನೋ ಅಂದರು ಅಂದ ಮಾತು ನಡೆದು ಹೋಯಿತು ಅಂದಾಗೆ ಹುಡುಗ ತೆಪ್ಪಗಾದ ಈ ಹೆಣ್ಮಕ್ಕಳು ಮಾತ್ರ ಈಗ ಹೇಳಿದಂಥ ಗಳಿಗೆ ಆ ರೀತಿ ಇತ್ತು ಅದು ಅಮೃತ ಗಳಿಗೆ ಆಗಿತ್ತು ಕಂಸನ ದೇಹ ನಮ್ಮಿಂದ ಕೃಷ್ಣನಿಗೆ ವಿಯೋಗ ಆದಂತೆ ಕಂಸನ ದೇಹದಿಂದ ಕೃಷ್ಣನಿಗೆ ವಿಯೋಗ ಆಗಲಿ ಅಂತ ಹೆಣ್ಮಕ್ಕಳು ಶಪಿಸಿದರು ಕೃಷ್ಣ ಹೋಗಿ ಬಾ ಮಧುರೆಗೆ ಹೋಗಿ ಹೇಳುವ ಕ್ರಮ ಹಾಗೇನು ಹೋಗಿ ಬಾ ಮಧುರೆಗೆ ಅಂಥೇಳಿ ಕೃಷ್ಣನನ್ನು ಹೆಣ್ಮಕ್ಕಳು ಕಳಿಸಿಕೊಟ್ಟಿದ್ದಾರೆ ಕೃಷ್ಣ ಹೊರಟು ಹೋಗಿದ್ದಾನೆ ಅಕ್ರೂರ ರಥದಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾನೆ ಬರುವಾಗಲೂ ಯಮುನೆ ಅಡ್ಡ ಸಿಕ್ಕಿದಳು ಹೋಗುವಾಗಲೂ ಅಡ್ಡ ಸಿಕ್ಕಿದ್ದಾಳೆ ಬೆಳಿಗ್ಗೆ ಪ್ರಾಯಶ ಬೇಗ ಹೊರಟಿದ್ದಾರೆ ಕಾಣುತ್ತೆ ಯಾಕಂದರೆ ಈ ಮಕ್ಕಳಿಗೆ ಬಿಸಿಲಾಗುವ ಮೊದಲೇ ಮದುವೆ ತಲುಪೋಣ ಅಂತ ಆಸೆಯೇ ನಕ್ರೂರನಿಗೆ ಅದರಿಂದ ಬೇಗ ಹೊರಟಿದ್ದಾನೆ ಆ ಸ್ನಾನದ ಸಮಯ ಬಂತು ರಥ ನಿಲ್ಲಿಸಿದ ಹೇಳುತ್ತ ಎಲ್ಲಿಗೆ ನದಿಗೆ ಹೇಳುತ್ತ ನದಿಯಲ್ಲಿ ಇಳಿದು ಸ್ನಾನಕ್ಕೆ ಅಂತ ತೊಡಗಿದ ಪಾಪ ಈ ಎರಡು ಮಕ್ಕಳು ರಥದಲ್ಲಿ ತೆಪ್ಪಗೆ ಕೂತಿದ್ದಾವೆ ಅದು ಬೆಳಿಗ್ಗೆ ಬೇಗ ಹೊರಡಿಸಿದ್ದಾನೆ ಪಾಪ ತಿಂಡಿ ತೀರ್ಥನೂ ಆಗಿದೋ ಇಲ್ಲವೋ ಈ ಮಕ್ಕಳಿಗೆ ಅದು ಅಕ್ರೂರ ಹೊರಡೋಣ ಅಂತಂದಿದ್ದಾನೆ ಹೊರಡೋ ಅದು ಕೂಡ ಹಿರಿಯ ಅಕ್ರೂರ ಇವರು ಯಾರೋ ಎಂಥದ್ದು ದನಗಾಹಿಗಳು ಇಬ್ಬರು ಕೂಡ ಆದ್ದರಿಂದ ಅದು ಸಾಲದಕ್ಕೆ ಇಡೀ ನಂದಗೋಕುಲ ಕಂಸನ ಹಿಡಿತದಲ್ಲಿ ಉಂಟು ಆದ್ದರಿಂದ ಕಂಸ ಕಳಿಸಿಕೊಟ್ಟ ಜನಕ್ಕೆ ಅನುಗುಣವಾಗಿ ನಂದಗೋಕುಲದವರು ಇರಲೇಬೇಕು ಆದ್ದರಿಂದ ಅದು ಅಕ್ರೂರ ಮಂತ್ರಿ ಬಂದದ್ದು ಹೋಗೋಣ ಅಂತ ಹೋಗೋಣ ಅಂತಂದ ಕೂಡಲೇ ಹೊರಡಲೇಬೇಕು ಇಬ್ಬರೂ ಹೊರಟರು ಕಾಪಿ ತಿಂಡಿ ಅದು ಯಾವ ಗೊಡವಿರು ಕೂಡ ಮಾಡಲಿಲ್ಲ ಹ್ಞೂ ಸ್ನಾನದ ಸಮಯ ಬಂತು ಅಕ್ರೂರ ತಾನು ರಥವನ್ನು ಅಲ್ಲೇ ಇಳಿಸಿ ನೀವು ಸ್ನಾನಕ್ಕೆ ಬರ್ತೀರೋ ಅಂತ ಅಕ್ರೂರ ಕೇಳಲಿಲ್ಲ ಕೇಳುವಷ್ಟು ಧೈರ್ಯ ಇಲ್ಲ ಅವನಿಗೆ ಯಾರಾದರೂ ದೇವ್ರ ಹತ್ರ ನೀವು ಸ್ನಾನ ಮಾಡಿ ಆಯ್ತಾ ಅಂತ ಕೇಳೋದು ಉಂಟ ಅಕಸ್ಮಾತ್ ದೇವರು ಸ್ನಾನ ಮಾಡಿಲ್ಲ ಅಂತಂದರೂ ಕೂಡ ಅವನ ತಿಂಡಿ ತೀರ್ಥಕ್ಕೇನು ಕೊರತೇನು ಆಗೋಲ್ಲ ಅವ ಸದಾ ಮಡಿಯಲ್ಲೇ ಇರುವವ ಆದರೂ ಇವನಿಗೆ ಕೇಳುವ ಧೈರ್ಯ ಬಂದಿಲ್ಲ ಸರಿ ಕೂಡಿ ನೀವು ಇಲ್ಲೇ ರಥದಲ್ಲಿ ಈಗ ಬರ್ತೇನೆ ಸ್ನಾನ ಮಾಡಿಕೊಂಡು ಬರ್ತೇನೆ ಅಂಥೇಳಿ ಅಕ್ರೂರ ತಾನು ಸ್ನಾನಕ್ಕೆ ಅಂತ ಇಳಿದ ಅವಾಗ ವಾದಿರಾಜ ಶ್ರೀಪಾದರಂತಾರೆ ಭಕ್ತೋ ನಾಮ ಸಯೇವ ಅಂತಂದು ನಿಜವಾಗಿಯೇ ಇವನನ್ನೇ ಭಕ್ತ ಅಂತ ಕರೆಯುವುದು ಅಂತಂದು ಸಾಮಾನ್ಯವಾಗಿ ನಮ್ಮಲ್ಲಿ ಏನಿರುತ್ತೆ ಅಂತಂದರೆ ಒಂದು ಎದುರಿಗೆ ಕಾಟಾಚಾರದಂತೆ ಏನೋ ಮಾಡ್ತೇವೆ ಜಪ ತಪ ಹೋಮ ಹವನ ಅಂತೇಳಿ ಯಾವುದಾದ್ರೊಂದು ಕಾರ್ಯಕ್ರಮ ಬಂತು ಅಂತಂದರೆ ಅರ್ಪಣ ಕೃಷ್ಣ ಅರ್ಪಣ ಹೋಗಿ ಜಪ ಬಿಟ್ಟಾಯಿತು ಹೋಗಿ ಆಯಿತು ನಮ್ಮ ಕೆಲಸ ನಮಗೆ ಮುಖ್ಯ ಆಯಿತು ಜಪ ಗೌಣ ಆಯಿತು ಇವನದ್ದು ಹಾಗಿಲ್ಲ ಏನಂತಾರೆ ವಾದಿರಾಜರು ಭಕ್ತೋ ನಾಮ ಸೇವಯಃ ಕೃಷ್ಣೆ ಕರಗತೇಪಿ ವೇದೋದಿತ ಸತ್ಕರ್ಮ ಆಚರ ದೇವ ದೇವರು ತನ್ನ ಕೈಯಲ್ಲಿದ್ದಾನೆ ನಾವಿಷ್ಟೆಲ್ಲ ಶ್ರಮ ಪಡುವುದು ಯಾವುದಕ್ಕೋಸ್ಕರ ನಾವಿಷ್ಟೆಲ್ಲ ಜಪ ಹೋಮ ಅನುಷ್ಠಾನ ಮಾಡುವುದು ಯಾವುದಕ್ಕೋಸ್ಕರ ದೇವರು ಸಿಗಬೇಕು ಅಂತಲ್ವೋ ದೇವ್ರು ನಮ್ಮ ಕೈಗೆ ಸಿಗಬೇಕು ಅಂತಲ್ವೋ ಸಿಕ್ಕಿಯಾಗಿದೆಲ್ಲ ಅಕ್ರೂರನಿಗೆ ದೇವ್ರ ಕೈಗೆ ಸಿಕ್ಕಿ ಆಗಿದಲ್ವೋ ಆದಮೇಲೆ ಯಾವ ಓದುವುದು ಯಾಕೆ ಪಾಸಾಗಬೇಕು ಅಂದಲ್ವೋ ಪಾಸಾಗಿ ಆಯ್ತಲ್ಲ ಇನ್ನು ಓದಬೇಕಾ ಇಲ್ಲ ಅಲ್ಲ ಓದು ಮತ್ತು ಓದುವುದಿಲ್ಲ ನಾವು ಪಾಸ್ ಆದೆವು ಅಂತಂದರೆ ಮತ್ತೆ ಓದುವುದಿಲ್ಲ ಅಲ್ವೋ ಅದೇ ರೀತಿಯಲ್ಲಿ ಯಾಕೆ ಇಷ್ಟೆಲ್ಲ ಸಾಧನಾ ಅನುಷ್ಠಾನ ಯಾಕೆ ಅಂತಂದರೆ ದೇವರು ಸಿಗಬೇಕು ದೇವರ ದರ್ಶನ ಆಗಬೇಕು ಅಂತ ದೇವರ ದರ್ಶನ ಅಲ್ಲ ಮತ್ತೆ ಪುನಃ ಯಾಕೆ ಸಹ ಹಾಂ ಅಂಥವರನ್ನೇ ಭಕ್ತ ಅಂತ ಕರೆಯುವುದು ದೇವರು ನಮಗೆ ಫಲ ಸಿಕ್ಕಿದ ಮೇಲೂ ಕೂಡ ಯಾರು ಸಾಧನಾ ಅನುಷ್ಠಾನ ಮುಂದುವರಿಸ್ತಾರೋ ಅವನನ್ನೇ ಭಕ್ತ ಅಂತ ಕರೆಯುವುದು ಭಕ್ತೋ ನಾಮ ಸೈವ ಅಂದರೆ ಶಾಸ್ತ್ರಕಾರರು ಕೂಡ ಅದನ್ನೇ ಹೇಳಿ ತುಂಬ ಹೇಳಿದ್ದಾರೆ ಏನು ಅಂತ ಅಹರಹ ಸಂಧ್ಯಾಂ ಉಪಾಸೀತ ವಿಧಿ ಶಾಸ್ತ್ರದ್ದು ಉಪಾಸೀತ ಮಾಡಬೇಕು ನೀನು ಯಾರಿಗೆ ಕುರಿತು ಹೇಳುವುದಿದು ಅಂತಂದರೆ ಭಗವಂತನ ದರ್ಶನ ಆದವರಿಗೂ ಕೂಡ ಯಾರಿಗೆ ಬಿಂಬರೂಪದ ದರ್ಶನ ಆಗಿದೋ ಯಾರಿಗೆ ಅಪರೋಕ್ಷ ಜ್ಞಾನ ಬಂದಿದೋ ಅವರಿಗೂ ಕೂಡ ವೇದ ಏನು ಹೇಳ್ತದೆ ಅಂತಂದರೆ ಆಹಾರ ಸಂಧ್ಯಾ ಉಪಾಸೀತು ಜಪ ಮಾಡುವ ಸಮಯ ಬಂತ ಮಾಡು ಜಪ ಆಹಾರಧ್ಯಾ ಉಪಾಸಿತಿ ಇಷ್ಟೇ ಅಲ್ಲ ಮತ್ತು ಇನ್ನೂ ಹೇಳ್ತದೆ ಏನು ಅಂತಂದರೆ ಅತೀತ ಜ್ಞಾನಿ ಅತೀತ ಅನಾಗತಜ್ಞಾನಿ ಅತೀತ ಅಂದರೆ ಭೂತಕಾಲ ಅನಾಗತ ಅಂದರೆ ಭವಿಷ್ಯ ಕಾಲ ಅತೀತ ಅನಾಗತಜ್ಞಾನಿ ತ್ರೈಲೋಕ್ಯ ಉದ್ಧರಣ ಕ್ಷಮಃ ಮೂರು ಲೋಕವನ್ನು ಬೇಕಾದರೆ ಭಸ್ಮ ಮಾಡಿ ಪುನಃ ಸೃಷ್ಟಿ ಮಾಡುವ ತಾಕತ್ತುಳ್ಳವ ಭೂತ ಭವಿಷ್ಯತ್ತಿನ ಜ್ಞಾನವುಳ್ಳವ ಮೂರು ಲೋಕಗಳನ್ನು ಏರುಪೇರು ಮಾಡತಕ್ಕಂಥ ತಾಕತ್ತುಳ್ಳುವ ತ್ರೈಲೋಕ್ಯ ಉದ್ಧಣಕ್ಷಮಃ ಏತಾದೃಶೋಪಿ ಇಂಥವನಾದರೂ ಕೂಡ ಶ್ರೌತಂ ಸ್ಮಾರ್ತಂ ಆಚಾರಂ ನತ್ಯಜೇತು ಶ್ರುತಿಯಲ್ಲಿ ಹೇಳಿದ್ದು ಸ್ಮೃತಿಯಲ್ಲಿ ಹೇಳಿದ್ದು ಒಬ್ಬ ವ್ಯಕ್ತಿ ದಿನಕ್ಕೆ ಈ ರೀತಿಯಲ್ಲಿ ಇರಬೇಕು ಅಂತ ಏನು ಹೇಳಿದೆ ಬಿಡಬಾರದು ನತ್ಯಜೇತು ಅಪರೋಕ್ಷ ಜ್ಞಾನ ಬಂದಿದ್ದರೂ ಕೂಡ ಸಂಧ್ಯಾಕಾಲ ಬಂತು ಅಂತಂದಾಗ ಸಂಧ್ಯಾಂದನೆಗೆ ತೊಡಗಲೇಬೇಕು ಪಾಠ ಪ್ರವಚನ ಮಾಡಲೇಬೇಕು ಒಂದು ರಿಯಾಯಿತಿ ಕೊಟ್ಟಿದ್ದಾರೆ ಅವನಿಗೆ ಯಾವ ಸಮಯದಲ್ಲಿ ರಿಯಾಯಿತಿ ಅದು ಅಂತ ಕೇಳಿಬಿಟ್ರೆ ಹೀಗೆ ಕೂತಿರ್ತಾನೆ ಕೂತಿರ್ತಾಗ ದಿಢೀರ್ ಅಂತ ಅಂತರ್ಮುಖಿ ಆದ ಸಮಾಧ ವ್ಯವಸ್ಥೆಗೆ ದಿಢ ಅವನ ಕೈಯಲ್ಲಿ ಇಲ್ಲ ಎಷ್ಟೊತ್ತಿಗೆ ವ್ಯವಸ್ಥೆಗೆ ಹೋಗ್ತಾನಂತೆ ಅವನ ಕೈಯಲ್ಲೇ ಇಲ್ಲ ಹೀಗೆ ಕೂತಂತೆ ಕೂತಂತೇನೆ ಸಮಾಧಿ ವ್ಯವಸ್ಥೆಗೆ ಹೋಗಿಬಿಟ್ಟ ಅಂತರ್ಮುಖಿಯಾಗಿ ಬಿಟ್ಟ ಒಳಗಿಂದ ದೇವರನ್ನು ಕಾಣ್ತಾನೇ ಇದ್ದಾನೆ ಅಷ್ಟೊತ್ತಿಗೆ ಇಲ್ಲಿ ಗಂಟೆ ಆರೂವರೆ ಆಗಿದೆ ಜಪನೂ ಇಲ್ಲ ತಪನೂ ಇಲ್ಲ ಅಂತರ್ಮುಖಿಯೇ ಆಗಿದ್ದಾನೆ ಒಳಗಿಂದಲೇ ದೇವರನ್ನು ನೋಡ್ತಾ ಇದ್ದಾನೆ ಯಾರು ಹೋಗಿ ದೇವರ ಹತ್ರ ದೂರಿಟ್ರಂತೆ ಇವ ಅವ ದೂರಿ ಇಡುವ ಜಪ ಮಾಡ್ತಾ ಇದ್ದಾನೆ ಅವನು ಅಪರೋಕ್ಷ ಜ್ಞಾನಿಯೇ ಅವ ಜಪ ಮಾಡ್ತಾ ಇದ್ದಾನೆ ದೇವರೇ ಏನು ನನಗೆ ನೀವು ದರ್ಶನ ಸ್ವಲ್ಪವೇ ಕೊಟ್ಟದ್ದು ಅವನಿಗೆ ಜಾಸ್ತಿ ಕೊಟ್ಟಿದ್ದೀರಿ ದರ್ಶನ ಆದರೆ ಈಗ ಜಪ ಮಾಡ್ತಾ ಇಲ್ಲ ತುಕಡಿಸ್ತಾ ಇದ್ದಾನೆ ಅಂತ ಇವ ದೇವರಲ್ಲಿ ದೂರಿಟ್ಟ ಅಂತೆ ಅದಕ್ಕೆ ದೇವ್ರಂದ್ರಂತೆ ನಿಂದು ನಿನ್ನ ನೋಡಿಕೊ ಅವನನ್ನು ನಾನು ನೋಡ್ಕೊಳ್ತೇನೆ ನಾನು ನೀನು ಇನ್ನು ಇನ್ನೊಬ್ಬರ ತಟ್ ಬ ತಟ್ಟೆಯಲ್ಲಿ ಇನ್ನೊಬ್ಬರ ಬಟ್ಟಲಲ್ಲಿ ನೀನು ನೊಣ ಬಿದ್ದು ನೋಡ್ತಾ ನಿನ್ನ ತಟ್ಟೆಯಲ್ಲಿ ಹೆಗ್ಗಣ ಬಿದ್ದಿದೆ ಮೊದಲು ಅದನ್ನು ಜಾಡಿಸಲಿಕ್ಕೆ ಪ್ರಯತ್ನ ಮಾಡು ಅವನ ತಟ್ಟೆಯಲ್ಲಿ ಬಿದ್ದ ನೋಣ ನಾನು ನೋಡಿಕೊಳ್ತೇನೆ ಮಹಾರಾಜ ಅವ ಸಮಾಧ ವ್ಯವಸ್ಥೆಯಲ್ಲಿ ಅವ ಅಂತರ್ಮುಖಿಯಾಗಿದ್ದಾನೋ ನೀನು ಈಗ ಅಂತರ್ಮುಖಿ ಆಗಿಲ್ಲ ಆದ್ರ ನೀನೀಗ ಜಪ ಮಾಡಬೇಕು ಅವನೂ ಕೂಡ ಆ ಸಮಯದಲ್ಲಿ ಅಂತರ್ಮುಖಿ ಆಗದೇ ಇರ್ತಿದ್ದರೆ ಆವಾಗ ಜಪ ಮಾಡಲಿಲ್ಲ ಅಂದರೆ ಆವಾಗ ದೂರು ಅವನ ದೂರು ಹಿಡ್ಕೊಂಡು ಬಾ ಇದು ಹಾಗಲ್ಲ ಅಂತರ್ಮುಖಿಯಾಗಿದ್ದಾನೆ ಹಾಗಾದರೆ ಆ ಒಂದು ಸಮಯದಲ್ಲಿ ಭಗವಂತ ರಿಯಾಯಿತಿ ಕೊಟ್ಟಿರ್ತಾನೆ ನಮಗೂ ಕೂಡ ಏನು ಸಂಧ್ಯಾ ಸೂರ್ಯಾಸ್ತ ಆಗ್ತಾ ಬಂತ ಜಪ ಮಾಡಲೇಬೇಕು ಕಾಲೇ ಸಂಧ್ಯಾಂ ಸಮಾಚಾರ ಇತ್ತು ಅಂತಲೇ ನಿಯಮ ಜಪ ಮಾಡಲೇಬೇಕು ಆ ಕಾಲದಲ್ಲಿ ಜಪ ಮಾಡಲೇಬೇಕು ಉಪನ್ಯಾಸ ಕೇಳ್ತಾ ಇದ್ದೇವೆ ಗಂಟೆ ಆರೂವರೆ ಆಯಿತು ಅಲ್ಲೇ ಇದ್ದಾನೆ ರಾಜಾಂಗಣದಲ್ಲೇ ಇದ್ದಾನೆ ಜಪಕ್ಕೆ ಹೋಗ್ತಾನೇ ಇಲ್ಲ ಆವಾಗ ದೇವರು ಅಂದ ಅವನಿಗೊಂದು ರಿಯಾಯಿತಿ ಕೊಟ್ಟಿದ್ದೆ ಮಾತ್ರ ಉಪನ್ಯಾಸ ಕೇಳಬೇಕು ಸುಮ್ಮನೆ ರಾಜಾಂಗ ಹೋದಕ್ಕೆ ಗೋತ್ರೆ ಸಾಲದು ಉಪನ್ಯಾಸ ಸರಿಯಾಗಿ ಕೇಳಬೇಕು ಅಕಸ್ಮಾತ್ ಉಪನ್ಯಾಸ ಮುಗಿದ ಮೇಲೆ ಉಪನ್ಯಾಸಕರು ಅವನತ್ರ ನಾನು ಏನು ಹೇಳಿದ್ದು ಹೇಳು ಅಂತಂದಾಗ ಅಷ್ಟೇ ಮಾಡಬಾರ್ದು ತುಂಬ ಹೇಳಿದರು ಅಂತ ಅಷ್ಟೇ ಮಾಡಬಾರ್ದು ಹೇಳಿದ್ದನ್ನು ಉಪನ್ಯಾಸಕರು ಹೇಳಿದ್ದನ್ನು ಆವೃತ್ತಿ ಮಾಡ